ಇವತ್ತು ನಮ್ಮ ತಹಸೀಲ್ದಾರ್ ಹೋಗ್ತಾ 2 ವರ್ಷದಿಂದ ನಾನು ನೇಮಕ ಮಾಡಿದ್ದೇನೆ ತಹಸೀಲ್ದಾರ್. ತಮ್ಗೆಲ್ಲ ಗೊತ್ತಿದೆಯಲ್ಲ ಗಣಪತಿ ಶಾಸ್ತ್ರಿ ಅಂತ. ಯಾರತ್ರ ಆದ್ರೂ 1 ರೂಪಾಯಿ ಇಸ್ಕೊಂಡಿದಾರ ತಹಸೀಲ್ದಾರ್ ಜೀವನದಲ್ಲಿ? ಯಾರಾದ್ರೂ ಇದ್ರೆ ಹೇಳಿ. ಅವ್ರ ಪಾಪ ಹೋಗ್ತಾ ಹೋಗ್ತಾ ನನ್ನ ಹತ್ರ ಬಂದ್ರು, ಸರ್ ಬಹಳ ಸಂತೋಷ, ನನ್ನ ಇವತ್ತು ವಿಮುಕ್ತಿ ಆದರೆ ಚಿಕ್ಕಬಳ್ಳಾಪುರದಿಂದ 3 ತಿಂಗಳಿಂದ ನನಗೆ ಒಂದೊಂದು ದಿವಸನೂ ವನವಾಸ ಇದ್ದಂಗೆ ಇತ್ತು ಸರ್ ಅಂತ ಹೇಳಿ. ಆದ್ರೆ ಸರ್ ನಾನು ಒಂದು ಮಾತು ನಿಮ್ಗೆ ಹೇಳ್ತೀನಿ, ನನ್ಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಬಡಪಾಯಿಗೆ, ನೀವು ನನ್ನ ಕೂಡಿಸಿದ್ದ ಚೇರಿನ ಬೆಲೆ 1 ಕೋಟಿ ಚೇರಿನ ಬೆಲೆಯಲ್ಲಿ ಕೂಡಿಸಿದ್ರಂತೆ ನನ್ನ ಗೊತ್ತೇ ಇರಲಿಲ್ಲ. ಇದಕ್ಕೆ ನಾನು ಹೆಚ್ಚು ಸ್ವಾರಸ್ಯಕರವಾಗಿ ಹೇಳಿ ಹೋಗಲ್ಲ. ಅಂದ್ರೆ ಈ ರಾಜ್ಯದ ಪ್ರತಿಯೊಂದು ಹುದ್ದೆಯೂ ಕೂಡ ಸೇಲ್ ಆಗ್ತಾ ಇದೆ ಅಂತ ಹೇಳಿ ನಾನು ಬಹಳ ಇವತ್ತು ವಿಶ್ವಾಸದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾವುದೇ ಅಂಜಿಕೆ ಇಲ್ಲ, ಪ್ರತಿಯೊಂದು ಹುದ್ದೆಗೂ ಕೂಡ ಒಂದು ಬೆಲೆಯನ್ನ ಈ ಪಕ್ಷದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಟ್ಟಿದೆ. ಡಿಸಿಗೆ ಒಂದು ಬೆಲೆ, ಎಸಿಗೆ ದುಡ್ಡು, ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಕೂಡ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೋಬೇಕು.